ಎಂತ ಗ್ಯಾರಂಟಿ, ಎಲ್ಲ ನಮಗೆವೇ ಲಾಸ್ ಆಗಿದ್ದು. ಮಿಲ್ಕ್ ಇದು ರೇಟ್ ಇನ್ಕ್ರೀಸ್ ಆಯ್ತು, ಎಲ್ಲ ಇನ್ಕ್ರೀಸ್ ಆಯ್ತು, ನಮಗೆ ಎಂತ ಪ್ರಾಫಿಟ್ ಉಂಟು? 2000 ಪ್ರತಿ ಮನೆಗೂ ಬರಲಿಲ್ಲ ಕರೆಂಟಿದಾಗಿ. ಈಗ ಕೆಲವರಿಗೆ 2 ತಿಂಗಳು ಫ್ರೀ ಕೊಟ್ಟಿದ್ದಾರೆ, ಈಗ ಅದ್ರ ಡಬ್ಬಲ್ ಬಿಲ್ ಬರ್ತಾ ಇದೆ. ಸರ್, ನಾನು 30% ಟ್ಯಾಕ್ಸ್ ಕಟ್ತೇನೆ, ನಂದೇ ಟ್ಯಾಕ್ಸ್ ಅಲ್ಲಿ ಅವ್ರು ಕೊಡ್ತಿರೋದು. ಮತ್ತೊಮ್ಮೆ ಅಲ್ಲ, ಇನ್ನು 100 ಬಾರಿ ಕೂಡ ಮೋದಿಯೇ ಪ್ರಧಾನಿ. ಮತ್ತೊಮ್ಮೆ ಯಾಕೆ ಮೋದಿ ಪ್ರಧಾನಿ ಆಗ್ಬೇಕು? ದೇಶಕ್ಕೆ ಅವರಂಥ ಒಂದು ನಾಯಕತ್ವ ಈ ಹಿಂದೆಯೂ ಬರಲಿಲ್ಲ, ಇನ್ನು ಮುಂದೆಯೂ ಬರಲಿಕ್ಕೆ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅವರ ಒಂದು Article 370 ಇದರ ಆಗಲಿ, ರಾಮ ಮಂದಿರ ಆಗಲಿ, ಎಲ್ಲವೂ ಅವರ ಪಿರಿಯಡಲ್ಲಿ ಆಯ್ತಲ್ಲ. ಎಷ್ಟೋ ವರ್ಷದಿಂದ, 70 ವರ್ಷಗಳಿಂದ ಆಗದಿಂದ ಕೆಲಸ ಇವಾಗ ಮೋದಿ ಮಾಡಿದ್ದಾರೆ. ಇನ್ನು ಮುಂದೆಯೂ ಅವರೇ ಬರಬೇಕಂತ ನಮಗೆ ಒಂದು ಆಶೆ. ಉತ್ತಮ ನಾಯಕರಾಗಿ ಅವರು ಮೂಡಿ ಬಂದಿದ್ದರಿಂದ ಅವರ ಕೊಡುಗೆ ಇನ್ನೂ ಸಾಕಷ್ಟು ಬೇಕು, ಸಾಕಷ್ಟು ಸಿಗುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬುದು ಎಲ್ಲ ಜಗತ್ತಿನ ಎಲ್ಲರದ್ದು ಅಭಿಪ್ರಾಯ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ, ನಾವು 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿದೆ, ಸುಳ್ಳು ಆಶ್ವಾಸನೆ ಕೊಟ್ಟಿದೆ, ಅದು ಯಾವುದು ಇಷ್ಟರವರೆಗೆ ಈಡೇರಿಸಿಲ್ಲ. ಆದರೆ ಒಂದು 2014ರಲ್ಲಿ ಮೋದಿ ಬಂದಾಗ ಒಂದು ಜನರಲ್ಲಿ ಒಂದು ಅಭಿಪ್ರಾಯ ಇತ್ತು, ಇವರಿಂದ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಅಂತೇಳಿ. ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಅವರು. ಅವರು ಕೇವಲ ದೇಶದ ನಾಯಕ ಅಲ್ಲ, ಜಗತ್ತಿನ ನಾಯಕನಾಗಿ ಸೃಷ್ಟಿಯಾಗಿದ್ದಾರೆ. ಯಾಕೆಂದರೆ ಅವರು ಯಾವುದೇ ಜಾತಿ ಆಗಲಿ ವ್ಯಕ್ತಿಯನ್ನಾಗಲಿ ಏನು ಮಾಡದೆ ಖಾಲಿ ಒಂದು ದೇಶಕ್ಕೋಸ್ಕರ ಅವರು ಸೇವೆಯನ್ನು ಮಾಡಿದ್ದಾರೆ. ಈಗ ನೀವು ನೋಡಿದರೆ 10 ವರ್ಷದಲ್ಲಿ ನಮ್ಮ ದೇಶ ಹೇಗೆ ಬದಲಾವಣೆ ಆಗುತ್ತಿದೆ, ಮತ್ತು ನಮ್ಮ ಸಂಸ್ಕೃತಿ ವೈಭವವನ್ನು ಸಾಧಿಕೊಳ್ಳುತ್ತಾ ಇದೆ, ಮತ್ತು ನೀವೇ ನೋಡ್ಬೋದು ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಆಗಿದೆ. ಅದಕ್ಕೆ ಮುಂದೆ ಪ್ರಧಾನಮಂತ್ರಿ ಮೋದಿ ಆಗಬೇಕು. ಮೋದಿಯವರು ಅಂದರೆ 10 ವರ್ಷದ ನಮ್ಮ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ದೇಶದ ಅಭಿವೃದ್ಧಿಯಾಗಲಿ, ಮತ್ತು ಸೈನಿಕರ ವ್ಯವಸ್ಥೆ ಆಗಲಿ, ಬಡವರಿಗೆ ಏನಾದರೂ ಕೊಡೋದಾಗಲಿ, ಮತ್ತು ಅವರ ಏನು ಕಾರ್ಯಕ್ರಮ ಇದ್ದರೂ ಅದು ಜನರಿಗಾಗಿ, ಜನರ ಒಳಿತಿಗಾಗಿ ಅವರು ಮಾಡ್ತಿದ್ದಾರೆ. ದೇಶಕ್ಕೆ ಒಂದು ಭದ್ರ ಬುನಾದಿಯನ್ನು ಅವರು ಈ 10 ವರ್ಷದಲ್ಲಿ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮೋದಿಯವರು ಬರಬೇಕು ಅಂತ ನಮ್ಮೆಲ್ಲರ ಒಂದು ಆಶಯ. ದಕ್ಷಿಣ ಕನ್ನಡದಲ್ಲಿ BJP ಅಭ್ಯರ್ಥಿಗೆ ಬ್ರಿಜೇಶ್ ತೋಟ ನಿಂತಿದ್ದಾರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಕ್ಯಾಂಡಿಡೇಟ್, ದೇಶ ಸೇವೆ ಮಾಡಿದವರು, ಸೈನಿಕರು, ಹಾಗೆ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಉಂಟು ಜನರಿಗೆ ಕೂಡ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಭರವಸೆ ಉಂಟು ನಮಗೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ದೇಶಕ್ಕೆ ಒಳ್ಳೆದಾಗ್ತದೆ. ನಮ್ಮ ಒಂದು ಹೆಣ್ಮಕ್ಳು ಧೈರ್ಯದಿಂದ ನೈಟ್ ಎಲ್ಲ ಹೋಗ್ಬೋದು, ಆದರೆ ಬೇರೆ ಪಕ್ಷ ಬಂದರೆ ಧೈರ್ಯವಿಲ್ಲ ಹೋಗೋಕ್ಕೆ ನಮಗೆ. ಈಗ ಮಾಡಿದಾರಲ್ಲ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನು ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅವರು ನಮಗೆ. ಅವರು ಯಾಕಂದರೆ ಅವರು 2 ವರ್ಷ ನಮಗೆ ಮಾಡಿದ ಎಲ್ಲ ಜನರಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ನಮ್ಮದು ನಮ್ಮ ಇಡೀ ಇದ್ರೆ ಹಿಂದೂಗಳಿಗೆ ಮೋದಿ ಬರಬೇಕಾದದ್ದು, ಅದರಲ್ಲಿ ಎಂಥ ಎಫೆಕ್ಟ್ ಇಲ್ಲ. ನಾವು ಹೇಳಿದಲ್ಲ, ಹಿಂದೂಗಳು ಯಾವತ್ತಿದ್ರು BJPಗೆ ಸಪೋರ್ಟ್, ಅದರಲ್ಲಿ ಮುಂದೆ ಮಾತಿಲ್ಲ. ಎಕ್ಸ್ಟ್ರಾ ಗ್ಯಾರಂಟಿ ಯೋಜನೆ ನೋಡಿ, ಗ್ಯಾರಂಟಿ ಯೋಜನೆ ಅವರದಾಗಿರ್ಬೋದು, ಕಾಂಗ್ರೆಸ್ಸಿದು. ಈಗ BJPದು ಸಹ ವಿನ್ ಆದರೆ BJPದು ಸಹ ಗ್ಯಾರಂಟಿ ಬರ್ತದೆ ಯೋಜನೆ ನಮಗೆ. ಯಾಕೆ ಬರೋದಿಲ್ಲ? ಮೋದಿ ಕೊಡಲಿಲ್ಲ ನಮಗೆ ಇಲ್ಲಿ. ಮತ್ತು ಈಗ ನೋಡಿ, ನೆಕ್ಸ್ಟ್ BJP ಅವರು ನಮಗೆ ಮೋದಿ ಎಲ್ಲ ಗ್ಯಾರಂಟಿ ಉಂಟು ಮೋದಿದು. ಯಾಕಂದರೆ ನಮಗೆ ಜನಗಳಿಗೆ ಗೊತ್ತು, ಹಿಂದೂಗಳಿಗೆ ಮೋದಿಯೇ ಬರೋದು ಅಂತೇಳಿ. ಅದು ವಿಶ್ವದ ಆಶಯ, ಇಡೀ ವಿಶ್ವ ಬಯಸ್ತಾ ಇದೆ, ಖಂಡಿತವಾಗಿ ಬಯಸ್ತಾ ಇದೆ. ಅವರ ಕಾರ್ಯಕ್ಷಮತೆ ಮತ್ತು ಅವರು ಸಾಧಿಸಿದಂತಹ ಸಾಧನ ಬಾವುಟ ಅಥವಾ ಸಾಧನ ಹಿಮಾಲಯ ಪರ್ವತದಂತೆ ಅವರ ಸಾಧನಾ ವ್ಯವಸ್ಥೆ ಕೇವಲ ನಮ್ಮ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಅವರ ಕೊಡುಗೆ ಅದು ಅಪಾರವಾದ ಹಾಗೆ ನಾವೆಲ್ಲರೂ ಅದನ್ನೇ ಬಯಸ್ತೇವೆ. ಈ ದಕ್ಷಿಣ ಕನ್ನಡದಲ್ಲಿ ಓಟೆಲ್ಲ ಡಿವೈಡ್ ಆಗೋದು ಕೇಳಿ ಬರ್ತಾ ಇದೆ, ಜಾತಿ ಯಾರಾದ ಮೇಲೆ? ನಮ್ಮ ಜಿಲ್ಲೆಯ ಜನ ಅದರ ಮಟ್ಟಿಗೆ, ಜಾತಿ ಅಂತ ಹೇಳುವಂಥದ್ದು ನಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಒಟ್ಟಾಗಿ ದೇಶ, ದೇಶದ ಸಂರಕ್ಷಣೆ, ರಾಷ್ಟ್ರೀಯತೆ, ಇದರ ಚೌಕಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಂಡಾಗ ಅದು ನಮಗೂ ಪೂರಕ, ರಾಷ್ಟ್ರಕ್ಕೂ ಪೂರಕ, ನಮ್ಮ ಸಮಾಜಕ್ಕೂ ಪೂರಕ. ನಮ್ಮ ದೇಶ ಉಳಿಬೇಕಾದ್ರೆ ಮುಂದಿನ ಇದರಲ್ಲಿ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿ ಬರಬೇಕು. ಇದಂದ್ರೆ ಹಿಂದುತ್ವದ ಇದು ಭದ್ರಕೋಟೆ, ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಇದು ಹಿಂದುತ್ವದ ಭದ್ರಕೋಟೆ. ಆದ್ರಿಂದ ಇಲ್ಲಿ ಬ್ರಿಜೇಶ್ ಚೌಟರ್ ಆಗಬೇಕು, ಅಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ಬರಬೇಕು. ಜಾತಿ ನೋಡೋದಿಲ್ಲ ನಮಗೆ, ಧರ್ಮ ಮುಖ್ಯ, ಹಿಂದುತ್ವ ಉಳಿಬೇಕು ಅಷ್ಟೇ. 2000 ಪ್ರತಿ ಮನೆಗೂ ಬರಲಿಲ್ಲ ಇದು ಹಾಗೆ ಕರೆಂಟಿದಾಗಿ. ಈಗ ಕೆಲವರಿಗೆ 2 ತಿಂಗಳು ಫ್ರೀ ಕೊಟ್ಟಿದ್ದಾರೆ, ಈಗ ಅದರ ಡಬ್ಬಲ್ ಬಿಲ್ ಬರ್ತಾ ಇದೆ. ಗ್ಯಾರಂಟಿ ಏನು ವರ್ಕೌಟ್ ಆಗೋದಿಲ್ಲ. ಇದೇ ಈ ಒಟ್ಟಿನಲ್ಲಿ ನಮ್ಮ ದೇಶ ಮುಖ್ಯ, ಪ್ರಧಾನಮಂತ್ರಿ ಅವರು ವಿಶ್ವನಾಯಕ, ಅಂಥವರನ್ನು ಇಲ್ಲಿ ನಾವು ಚುನಾಯಿಸಿ ಕಳಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗಲೇಬೇಕು. ಎಷ್ಟು ಗ್ಯಾರಂಟಿ ಕೊಟ್ಟರು ಅದು ವರ್ಕೌಟ್ ಆಗೋದಿಲ್ಲ. ಗ್ಯಾರಂಟಿ ಅವರು ಪ್ರಧಾನಮಂತ್ರಿ ಅವರು ಈ ಸಲ ಪ್ರಧಾನಮಂತ್ರಿ ಆಗಿ ಆಗ್ತಾರೆ. ಎಲ್ರಿಗೂ ಗೊತ್ತಿರೋದೆ ಅವರೇ ಬರ್ತಾರೆ ಅಂತ ಹೇಳಿ. ದೇಶದ ಎಂತ ಒಳಿತಿಗಾಗಿ ಅಂತ ವಿಷನರಿ ಲೀಡರ್ ನಮ್ಗೆ ಯಾವತ್ತು ಸಿಕ್ಕಿಲ್ಲ, ನಾನು ಹುಟ್ಟಿದ ಮೇಲಂತೂ ನೋಡ್ಲಿಲ್ಲ. ಅದಕ್ಕಾಗಿ ಮೋದಿಯೇ ಬರಬೇಕು. ಸರ್, ನಾನು 30% ಟ್ಯಾಕ್ಸ್ ಕಟ್ತೇನೆ, ನಂದೇ ಟ್ಯಾಕ್ಸ್ ಅಲ್ಲಿ ಅವ್ರು ಕೊಡ್ತಿರೋದು, ಏನ್ ಬೇರೆಯವ್ರದ್ದು ಕೊಡ್ತಿಲ್ಲ. ಸೊ ಹಾಗಾಗಿ ನನಗೇನು ಬೇಕಿಲ್ಲ ಗ್ಯಾರಂಟಿ, ನನಗೆ ಮೋದಿ ಒಟ್ಟಿಗಿರುವ ಗ್ಯಾರಂಟಿಯೇ ಸಾಕು. ಎಂತ ಗ್ಯಾರಂಟಿ, ಎಲ್ಲ ನಮಗೆವೇ ಲಾಸ್ ಆಗಿದ್ದು. ಮಿಲ್ಕ್ ಇದು ರೇಟ್ ಇನ್ಕ್ರೀಸ್ ಆಯ್ತು, ಎಲ್ಲ ಇನ್ಕ್ರೀಸ್ ಆಯ್ತು, ನಮಗೆ ಎಂತ ಪ್ರಾಫಿಟ್ ಉಂಟು?
ರಾಜರಾಜೇಶ್ವರಿ ಅವರ ಆಶೀರ್ವಾದ ಸಿಕ್ಕಿ ಆಗಿದೆ, ಖಂಡಿತ ಅವ್ರು ವಿನ್ ಆಗ್ತಾರೆ. ಮತ್ತೊಮ್ಮೆ ಅಲ್ಲ, ಇನ್ನು 100 ಬಾರಿ ಕೂಡ ಮೋದಿಯೇ ಪ್ರಧಾನಿ. ಭಾರತ ದೇಶಕ್ಕೆ ಮೋದಿ ಅಗತ್ಯ ಇದೆ, ಹಾಗಾಗಿ ಮೋದಿ ಖಂಡಿತವಾಗಿ ಬರುತ್ತಾರೆ. ಇದು 2,000 ರೂಪಾಯಿ ಫ್ರೀ, ಮತ್ತೆ ಅಲ್ಲಿ ಉಚಿತ ಎಲೆಕ್ಟ್ರಿಕಲ್ ಬಿಲ್ ಏನಿದೆ ಉಚಿತ, ಕೆಲವರಿಗೆ ಮಾತ್ರ ಆ ಉಚಿತದವರು ಡಬ್ಬಲ್ ಬೇರೆಯವರು ಕಟ್ಟಬೇಕು. ಮುಂಚೆ 3,000 ರೂಪಾಯಿ ಇತ್ತು, ಈಗ ಅದನ್ನು 7 ರೂಪಾಯಿ ಮಾಡಿದ್ದಾರೆ. ಖಾಲಿ ಉಚಿತ ಮಾತ್ರ ಕೊಡ್ತೀವಿ. ಮುಂಚೆ ಸ್ಟ್ಯಾಂಪ್ ಪೇಪರ್ ನಾವು ಚಿನ್ನ ಏನಾದರೂ ಅಡವಿಟ್ಟರೆ ಮುಂಚೆ ಫ್ರೀಯಲ್ಲಿ ಇಟ್ಟು ಬರ್ತಿದ್ದೇವೆ. ಇದಕ್ಕಾಗಿ ಈಗ ಅದಕ್ಕೆ ಕಾಂಗ್ರೆಸ್ ಅವರಿಗೆ 1,500 ರೂಪಾಯಿ ನಾವು ಕಟ್ಟಬೇಕು ಎಕ್ಸ್ಟ್ರಾ. ಸ್ಟ್ಯಾಂಪ್ ಪೇಪರ್ಗೆ ಮೊದಲು 100 ರೂಪಾಯಿ ಇತ್ತು, ಬೇರೆ ತಗೊಳ್ಳಿ, ಈಗ ಅದಕ್ಕೆ 1,500 ರೂಪಾಯಿ ಹಾಕಿದ್ದಾರೆ. ಇದೆಲ್ಲ ನೀವು ಹೇಳ್ತೀರಾ? ಖಾಲಿ ಫ್ರೀದು ಮಾತ್ರ ಕೇಳಿ, ಇದು ಡಬಲ್ ರೇಟ್ ಆದರೆ ಯಾರು ಕೇಳ್ತಾರೆ? ಎಲ್ಲ ಟ್ಯಾಕ್ಸ್ ಅದಿದೆಲ್ಲ ತುಂಬ ಜಾಸ್ತಿ ಆಗಿದೆ ಎಲ್ಲದಕ್ಕೆ ಕೂಡ.